ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು, ಅವರು ವಿಜಾಪುರ ಕ್ಷೇತ್ರದ ಜನಪ್ರತಿನಿಧಿಗಳು. ಅವರು ಒಂದು ಅತ್ಯಂತ ಬೇಜವಾಬ್ದಾರಿತನದ, ನಮ್ಮೆಲ್ರಿಗೂ ನೋವಾಗ್ತಕ್ಕಂಥ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಆ ಹೇಳಿಕೆ ಅತ್ಯಂತ ಖಂಡನೀಯವಾದಂತ ಒಂದು ಹೇಳಿಕೆ. ಅದು ದೊರೆಸ್ವಾಮಿ ಅವರು ಶತಾಯುಷಿಗಳು, 100 ವರ್ಷ ತುಂಬಿಸಿದ್ದಾರೆ ಜೀವನದ, ಇಡೀ ಬದುಕಿನುದ್ದಕ್ಕೂ ಕೂಡ ಸಮಾಜಕ್ಕಾಗಿ ನಾಡಿಗಾಗಿ ಹೋರಾಟ ಮಾಡಿದಂಥವ್ರು. ಇಳಿ ವಯಸ್ಸಿನಲ್ಲೂ ಕೂಡ ಅವ್ರ ಮನೇಲಿ ಕೂತಿಲ್ಲ, ಯಾವುದೇ ಜನಪರವಾದಂತ ಹೋರಾಟಗಳಿದ್ರು ಕೂಡ ಹೋರಾಟದಲ್ಲಿ ಅವರು ಭಾಗವಹಿಸ್ತಾರೆ, ಮುಂದಾಳತ್ವ ವಹಿಸ್ತಾರೆ. ಅವರು ಬದುಕಿರೋದ್ರಿಂದ ನಮ್ಮೆಲ್ರಿಗೂ ಕೂಡ ಸ್ಫೂರ್ತಿ, ಮಾರ್ಗದರ್ಶನ. ಅವರು ಯುವಕರಿಗೆ ಸ್ಫೂರ್ತಿ, ಅವರು ಇಂಥ ಸ್ವಾತಂತ್ರ್ಯ ಹೋರಾಟಗಾರರ ಶ್ರಮದಿಂದಲೇ, ಅವರ ತ್ಯಾಗ ಬಲಿದಾನಗಳಿಂದಲೇ ನಮಗೆ ಇವತ್ತು ಈ ಮಾತಾಡ್ತಕ್ಕಂಥ ಹಕ್ಕು ಸಿಕ್ಕಿರ್ತಕ್ಕಂಥದ್ದು. ಯತ್ನಾಳ್ ಅವರಿಗೆ ಇವತ್ತು ಮಾತಾಡ್ತಕ್ಕಂಥ ಸ್ವಾತಂತ್ರ್ಯ ಸಿಕ್ಕಿದೆಯಲ್ಲ, ಅದು ಈ ಸ್ವಾತಂತ್ರ್ಯ ಹೋರಾಟಗಾರರ ಶ್ರಮದಿಂದ ಸಿಕ್ಕಿರೋದಿರುವಂತಕ್ಕಂಥದ್ದು. ಅವರು ಇವತ್ತು ಶಾಸಕರಾಗಿದ್ರೆ, ಮಾತನಾಡ್ತಕ್ಕಂಥ ಸ್ವಾತಂತ್ರ್ಯ ಸಿಕ್ಕಿದ್ರೆ, ನಮ್ಮ ಸಂವಿಧಾನದಿಂದ ಅಂತಕ್ಕಂಥದ್ದನ್ನು ಕೂಡ ಅರ್ಥ ಮಾಡ್ತೇನೆ. ಈ ಸ್ವಾತಂತ್ರ್ಯ ಹೋರಾಟಗಾರರು ಬ್ರಿಟಿಷ್ನವರನ್ನ ತೊಲಗಿಸ್ಲಿಕ್ಕೆ ಹೋರಾಟ ಮಾಡದೇ ಹೋಗಿದ್ರೆ ನಾವು ಸ್ವತಂತ್ರರೇ ಆಗ್ತಿರ್ಲಿಲ್ಲ, ದಾಸ್ಯದಲ್ಲಿದ್ದೆವು ನಾವು. ಇವರೇನು ಸ್ವಾರ್ಥ ಇಟ್ಟುಕೊಂಡು ಹೋರಾಟ ಮಾಡಲಿಲ್ಲ, ನಿಸ್ವಾರ್ಥತೆಯಿಂದ ದೇಶ ಬ್ರಿಟಿಷ್ನವರ ದಾಸ್ಯದಿಂದ ಬಿಡುಗಡೆ ಆಗಬೇಕು, ಎಲ್ಲ ಭಾರತೀಯರು ಸ್ವತಂತ್ರರಾಗಬೇಕು, ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಸ್ವಾತಂತ್ರ್ಯ ಇರಬೇಕು, ಆ ಕಾರಣಕ್ಕೋಸ್ಕರವಾಗಿ ಈ ದೇಶವನ್ನ ಬ್ರಿಟಿಷ್ನವರ ಕಪಿಮುಷ್ಟಿಯಿಂದ ಬಿಡುಗಡೆ ಮಾಡಲಿಕ್ಕೆ ಹೋರಾಟ ಮಾಡ. ಅದರಲ್ಲಿ ದೊರೆಸ್ವಾಮಿಯವರು ಕೂಡ ಒಬ್ಬರು. ಯತ್ನಾಳ್ ಅವರು ಏನೋ ಗೊತ್ತಿಲ್ಲದೆ ಮಾತಾಡಿದ್ದಾರೆ ಅಂತ ನಾನು ಅನ್ಕೊಂಡಿಲ್ಲ. ಅವರು ಇಗ್ನೋರೆಂಟ್ ಆಗಿ ಮಾತಾಡ್ಬಿಟ್ಟಿದ್ದಾರೆ ಅಂತೂ ಅನ್ಕೊಳಕ್ ಹೋಗಲ್ಲ, ಅಥವಾ ಬರ್ದೊರಸ್ವಾಮಿ ಅವ್ರ ಬಗ್ಗೆ ಗೊತ್ತಿಲ್ದೇನೆ ಮಾತಾಡಿದ್ದಾರೆ ಅಂತ ಹೇಳಕ್ ಹೋಗಲ್ಲ. ಗೊತ್ತಿದ್ದು ದುರುದ್ದೇಶದಿಂದ ಮಾತಾಡಿದ್ದಾರೆ. ಇದ್ರ ಹಿಂದೆ ಸಂಘ ಪರಿವಾರದವರ ಚಿತಾವಣೆ ಇದೆ, ಇಲ್ದವರು ಹಿಂಗೆ ಮಾತಾಡ್ಲಿಕ್ಕೆ ಸಾಧ್ಯ ಇಲ್ಲ. ಭಾರತೀಯ ಜನತಾ ಪಕ್ಷದವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಚಿಸಿದಂತಹ ಸಂವಿಧಾನ ಬಂಧನದಿಂದ ಕೂಡ ಆ ಸಂವಿಧಾನದ ಬಗ್ಗೆ ಅವರಿಗೆ ಗೌರವ ಇಲ್ಲ, ನಂಬಿಕೆ ಇಲ್ಲ, ನಿಷ್ಠೆ ಇಲ್ಲ. ಇದು ನಾಚಿಕೆಯ ಪ್ರಸಂಗ. ಇದು ಯತ್ನಾಳ್ ಅವರು ಸದಸ್ಯರಾಗುವಾಗ ಆರ್ಟಿಕಲ್ 188 ಕೆಳಗಡೆ ಪ್ರಮಾಣ ವಚನ ತಗೋತಾರೆ, ನಾನು ಈ ಸಂವಿಧಾನಕ್ಕೆ ನಿಷ್ಠೆಯಿಂದ ಇರ್ತೇನೆ, ಈ ಸಂವಿಧಾನದಲ್ಲಿ ನಮಗೆ ನಂಬಿಕೆ ಇದೆ, ನನಗೆ ಗೌರವ ಇದೆ,
ಅಂತೇಳಿ ಪ್ರಮಾಣ ವಚನ ಮಾಡ್ತಾರೆ. ಆ ಪ್ರಮಾಣ ಮಾಡಿ ಸದಸ್ಯರಾಗಲಿ, ಅದು ಮಾಡದೇನೆ ಒಳಗಡೆ ಬರಂಗಿಲ್ಲ ಅವರು. ಯಾರು ಕೂಡ ಸದಸ್ಯರಾಗಲಿಕ್ಕೆ ಅರ್ಹತೆ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಯಾವ ಸಂವಿಧಾನದ ಅಡಿನಲ್ಲಿ ಪ್ರಮಾಣ ಮಾಡಿ ವಿಧಾನಸಭೆಗೆ ಬರ್ತಾರೋ ಆ ವ್ಯಕ್ತಿ ಅದೇ ಸಂವಿಧಾನವನ್ನ ಇವತ್ತು ಉಲ್ಲಂಘನೆ ಮಾಡಿದ್ದಾರೆ. ಇವರು ಶಾಸಕರಾಗಿರಲಿಕ್ಕೆ ಲಾಯಕ್ಕ ನಾಲಾಯಕ್ಕ ಅಂತೇಳಿ ಇವತ್ತು ರಾಜ್ಯದ ಜನ ದೇಶದ ಜನ ಇವರು ಸದಸ್ಯರಾಗಿ ಮುಂದುವರಿಲಿಕ್ಕೆ ಯಾವ ಯೋಗ್ಯತೆನೂ ಕೂಡ ಇಲ್ಲ. ಯಾಕಂದ್ರೆ ಇವರು ಸಂಘ ಪರಿವಾರದವರು, ಇವರು ಯಾವತ್ತು ಕೂಡ ಸ್ವಾತಂತ್ರ್ಯ ಹೋರಾಟ ಮಾಡಿದವರಲ್ಲ, ಒಬ್ರು ಮಾಡಿಲ್ಲ. ಇವರು ಅರೆಸ್ಟ್ ಬಂಧನದಲ್ಲಿ ಇಟ್ಟರೆ ಮುಚ್ಚುಳಿಕೆ ಬರ್ಕೊಡ್ತಾರೆ ಇವರು. ನನಗೆ ಕ್ಷಮಿಸ್ಬಿಡಿ, ನಾನು ಮುಂದೆ ಇಂಥ ಹೋರಾಟದಲ್ಲಿ ಭಾಗವಹಿಸಲ್ಲ ಅಂತೇಳಿ ಮುಚ್ಚುಳಿಕೆ ಬರ್ಕೊಟ್ಟವರ ಸಂತತಿಗಳು ಇವರೆಲ್ಲ, ಗೋಡ್ಸೆ ಸಂತತಿಗಳು ಇವರು. ಮಹಾತ್ಮ ಗಾಂಧೀಜಿಯವರನ್ನ ಕೊಂದಾಕಿದಂತ ಪಕ್ಷದ ಸದಸ್ಯರುಗಳು ಇವರು. ಇವರಿಂದ ಇದಕ್ಕಿಂತ ಒಳ್ಳೆಯದನ್ನು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಈ ಸಮಾಜದಲ್ಲಿ, ಈ ದೇಶದಲ್ಲಿ. ಇವರೊಬ್ಬರೇ ಅಲ್ಲ, ಅನೇಕ ಜನ ಬಿಜೆಪಿಲಿ ಮಂತ್ರಿಗಳಾಗಿರೋರು ಸಂವಿಧಾನದ ವಿರುದ್ಧ ಮಾತಾಡ್ತಾರೆ, ಸ್ವಾತಂತ್ರ್ಯ ಹೋರಾಟಗಾರರ ವಿರುದ್ಧ ಮಾತಾಡ್ತಾರೆ, ಮಹಾತ್ಮ ಗಾಂಧೀಜಿ ವಿರುದ್ಧ ಮಾತಾಡ್ತಾ ಇರ್ತಾರೆ, ನೆಹರು ವಿರುದ್ಧ ಮಾತಾಡ್ತಾರೆ, ಅಂಬೇಡ್ಕರ್ ವಿರುದ್ಧ ಮಾತಾಡ್ತಾರೆ, ಮೌಲಾನಾ ಆಜಾದ್ ವಿರುದ್ಧ ಮಾತಾಡ್ತಾರೆ. ಯಾಕಂದ್ರೆ ಇವರು ಯಾರು ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾಗಿಲ್ಲ, ಯಾರು ಜೀವ ಕಳ್ಕೊಂಡಿಲ್ಲ, ಯಾರು ಜೈಲ್ಗೆ ಹೋಗಿಲ್ಲ, ಯಾರು ಹೋಗಿದ್ದಾರೆ ಹೇಳಿ ನೋಡೋಣ. ಅವರು ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಬಾರದು ಅಂತ ನಂತರ ಬ್ರಿಟಿಷ್ನವ್ರ ಜೊತೆ ಬ್ರಿಟಿಷ್ನವರ ಆಡಳಿತ ಇರಲಿ ಅಂತ ಹೇಳ್ತಿದ್ದವರು ಇವರು. ಏನಾದ್ರೂ ಸ್ವಾತಂತ್ರ್ಯ ಹೋರಾಟದ ಪರಂಪರೆ ಇರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷಕ್ಕೆ ಅಂತಕ್ಕಂಥದ್ದನ್ನ ಗುರುಸ್ವಾಮಿ ಅವರು 1942 ಇಸ್ವಿನಲ್ಲಿ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ನಲ್ಲಿ ಭಾಗವಹಿಸಿ ಜೈಲನ್ನು ಅನುಭವಿಸಿದಂಥವ್ರು. ಇಡೀ ಉದ್ದಕ್ಕೂ ಕೂಡ ಜೀವನದ ಉದ್ದಕ್ಕೂ ಕೂಡ ಈಗ 101 102 ವರ್ಷ ನಡೀತಾ ಇದೆ, 103 ವರ್ಷ ನಡೀತಾ ಇದೆ. ಇಷ್ಟು ದೀರ್ಘಕಾಲ ಬದುಕಿದಾರಲ್ಲ ಈ ಸಮಾಜಕ್ಕೆ ಅದೇ ಒಂದು ಸೌಭಾಗ್ಯ ಅಂತ ತಿಳ್ಕೋಬೇಕಾಗ್ತದೆ. ನಮಗೆ ಸ್ವಾತಂತ್ರ್ಯ, ನಾವೇನು ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದವರಲ್ಲ. ಅದಕ್ಕೆ ನಾನು ಮೊನ್ನೆ ಮಾತಾಡದೆ ಹೇಳಿದೆ, ನಾನು ಭಾಗವಹಿಸಿರಲಿಲ್ಲ, ಈ ನರೇಂದ್ರ ಮೋದಿ ಅವರು ಕೂಡ ಭಾಗವಹಿಸಿರಲಿಲ್ಲ ಸ್ವಾತಂತ್ರ್ಯ ಹೋರಾಟದಲ್ಲಿ. ಇವರಿಗೇನು ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದವರು ಅವ್ರ ಅವ್ರ ಕಷ್ಟಗಳೇನು ಅಂತ ಗೊತ್ತಿಲ್ಲ ಇವರಿಗೆ. ಪಾಪ, ಬಹಳ ಲಘುವಾಗಿ ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ ಮಾತಾಡ್ತಾರೆ, ಅಗೌರವಯುತವಾಗಿ ಮಾತಾಡ್ತಾರೆ. ಯಾಕಂತಂದ್ರೆ ಇವರ ಇಡೀ ಜನಸಂಘದಿಂದ ಹಿಡಿದು ಆರ್ಎಸ್ಎಸ್ನಿಂದ ಹಿಡಿದು ಇಲ್ಲಿವರೆಗೆ ಯಾರೂ ಕೂಡ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸ್ತಾರೆ. ಆದರೆ ಯಾವ ಜನ ಸ್ವಾತಂತ್ರ್ಯ ಸೇನಾನಿಗಳು ಹೋರಾಟ ಮಾಡಿ ಇವತ್ತು ನಮಗೆ ಸ್ವಾತಂತ್ರ್ಯ ತಂದುಕೊಟ್ಟಿದ್ದಾರೋ ಅದರ ಫಲ ಉಂಟಾ ಇರೋರು ಇವರಲ್ವಾ? ಫಲಾನುಭವಿಗಳು ಯಾರು? ನಾವೆಲ್ಲ ಇರ್ಬೋದು. ಸ್ವಾತಂತ್ರ್ಯ ಹೋರಾಟ ಮಾಡದೇನೆ ಫಲ ಅನುಭವಿಸ್ತಾ ಇದ್ದಾರಲ್ಲ, ಅಂಥವರಿಂದ ಇಂಥ ಮಾತುಗಳು ಬರ್ತಾ ಇದ್ದಾವಲ್ಲ. ಇನ್ನು ಇವತ್ತು ಇಡೀ ಸ್ವಾತಂತ್ರ್ಯ ಯೋಧರಿದ್ದಾರಲ್ಲ, ಗಾಂಧೀಜಿ ಆದಿಯಾಗಿ ಎಲ್ಲರೂ ಹೋರಾಟಗಾರರಿದ್ದಾರಲ್ಲ, ಬರೀ ದೊರೆಸ್ವಾಮಿಯವರ ಬಹುಮಾನ ಅಲ್ಲ ಇದು, ಇಡೀ ಎಲ್ಲ ಸ್ವಾತಂತ್ರ್ಯ ಯೋಧರಿಗೆ
ಮಾಡಿದಂತ ಅವಮಾನ ಅಂತಕ್ಕಂಥದ್ದನ್ನ ಇವತ್ತು ಎಲ್ಲ ಜನರು ಕೂಡ ಅರ್ಥ ಮಾಡ್ತಾರೆ. ಇಡೀ ಆ ಸಮೂಹಕ್ಕೆ ಮಾಡಿದಂತ ಅವಮಾನ ಇದು. ಇವರಿಗೆ ಸಂವಿಧಾನದಲ್ಲಿ ಸಂವಿಧಾನ ಬಂದನಿಂದ ಸಂವಿಧಾನದಲ್ಲಿ ನಂಬಿಕೆ ಇಲ್ಲ, ಗೌರವ ಇಲ್ಲ ಇವರಿಗೆ. ಯಾಕಂದ್ರೆ ಇವರು ಮನುಸ್ಮೃತಿಯಲ್ಲಿ ನಂಬಿಕೆ ಇಟ್ಟಿರೋರು. ಮನುಸ್ಮೃತಿ ಇರಬೇಕು, ಚತುರ್ವರ್ಣ ವ್ಯವಸ್ಥೆ ಇರಬೇಕು, ಜಾತಿ ವ್ಯವಸ್ಥೆ ಇರಬೇಕು, ಅಸಮಾನತೆ ಇರಬೇಕು. ಆಗ ಮಾತ್ರ ಶೋಷಣೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಒಬ್ಬ ಮಂತ್ರಿ ಅಂತದ್ದು ಅನಂತ್ ಕುಮಾರ್ ಹೆಗಡೆ ಅವ್ರು ಹೇಳ್ತಾರೆ, ನಾವು ಅಧಿಕಾರ ಮಂತ್ರಿಯಾಗಿ ಹೇಳೋದು, ಮಂತ್ರಿಯಾಗಿ ನಾವು ಅಧಿಕಾರಕ್ಕೆ ಬಂದಿರೋದೇ ಸಂವಿಧಾನವನ್ನು ಬದಲಾವಣೆ ಮಾಡಲಿಕ್ಕೆ. ಮನುಸ್ಮೃತಿ ಬೇಕು ಅವರಿಗೆ. ಇಡೀ 135 ಕೋಟಿಗೆ ಸಮಾನವಾದಂತಹ ಅವಕಾಶ ಕಲ್ಪಿಸ್ಕೊಡ್ತಕ್ಕಂಥ ಸಂವಿಧಾನ ಬೇಡ. ಮೂಲಭೂತ ಹಕ್ಕುಗಳನ್ನು ಕೊಡ್ತಕ್ಕಂಥ ಸಂವಿಧಾನ ಬೇಡ. ಯಥಾಸ್ಥಿತಿವಾದಿಗಳು ಅವರು, ಅದರಿಂದ ಪ್ರೇರೇಪಿತರಾಗಿರ್ತಕ್ಕಂಥವರು, ಅದನ್ನೇ ನಂಬ್ಕೊಂಡಿರ್ತಕ್ಕಂಥವರು. ಬದಲಾವಣೆಗೆ ವಿರುದ್ಧವಾಗಿರ್ತಕ್ಕಂಥ ಜನ ಇವರು. ಇದು ಈ ಆರ್ ಎಸ್ ಎಸ್ನವರಿಂದ ಪ್ರೇರಿತರಾಗಿ, ಸಂಘ ಪರಿವಾರದವರಿಂದ ಪ್ರೇರಿತರಾಗಿ ಯತ್ನಾಳ್ ಅಂತೇವರು, ಅನಂತ್ ಕುಮಾರ್ ಹೆಗಡೆ ಅಂತೇವರು, ಇಲ್ಲಿ ಯಾರು ಸೂರ್ಯ ಅಂತಕ್ಕಂಥವರು, ಸಂತೋಷ್ ಅನ್ನೋರು, ಸಿಟಿ ರವಿ ಅಂತಕ್ಕಂಥವ್ರು, ಇವೆಲ್ಲರೂ ಕೂಡ ಇವ್ರ ಕುಮ್ಮಕ್ಕಿಂದ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಒಂದು ವೇಳೆ ಅನಂತಕುಮಾರ್ ಹೆಗಡೆ ಕುಮ್ಮಕ್ಕಿಂದ ಹೇಳಿದ್ರೆ ಈ ನರೇಂದ್ರ ಮೋದಿ ಅಮಿತ್ ಶಾ ಮಂತ್ರಿಮಂಡಲದಿಂದ ಡಿಸ್ಮಿಸ್ ಮಾಡಬೇಕಾಗಿತ್ತಲ್ಲ. ಅವರೇ ಹೇಳ್ಕೊಟ್ಟು ಮಾಡಿಸ್ತಾ ಇರ್ತಕ್ಕಂಥದ್ದು. ಇವನು ಎಂತ ಯತ್ನಾಳ್, ಐ ಡೋಂಟ್ ನೋ ಆರ್ ಎಸ್ ಎಸ್ ಮೂಲನೋ ಗೊತ್ತಿಲ್ಲ ನನಗೆ. ಆರ್ ಎಸ್ ಎಸ್ ಮೂಲ ಇಲ್ಲ, ಆರ್ ಎಸ್ ಎಸ್ ಮೂಲ ಇದ್ದಾಗಿಲ್ಲ, ಗೊತ್ತಿಲ್ಲ ನನಗೆ. ಅಂದ್ರೆ ಅನಂತ್ ಕುಮಾರ್ ಬಾಯಿಗೆ ಹಾಕ್ಬಿಟ್ಟಿದ್ದಾರೆ, ಅಂದ್ರೆ ಇಲ್ಲಿ ಯತ್ನಾಳ್ ಬಾಯಿಗೆ ಹಾಕ್ಬಿಟ್ಟಿದ್ದಾರೆ ಹೇಳಿ. ಇಂದು ಈ ಅನಂತ್ ಕುಮಾರ್ ಹೆಗಡೆ ಅಂತೇವರು, ಯತ್ನಾಳ್ ಅಂತೇವರು, ಇಲ್ಲಿ ಸೂರ್ಯ ಅಂತೇವರು, ಸಿಟಿ ರವಿ, ಸಂತೋಷ ಕೊಡೋದು ಇಲ್ಲಿ. ಇವರು ರಾಜಕೀಯದಲ್ಲಿ ಇರಲಿಕ್ಕೆ ನಾಲಾಯ, ಸಾರ್ವಜನಿಕ ಜೀವನದಲ್ಲಿ ಇರಲಿಕ್ಕೆ ನಾಲಾಯ. ಎಲ್ಲೆಲ್ಲ ಹೋಗುತ್ತೆ ಬೇರೆ ಇತಿಹಾಸ ಗೊತ್ತಿಲ್ಲ, ಸೊನ್ನೆ ಹೋರಾಟದ ಇತಿಹಾಸ ಗೊತ್ತಿಲ್ಲ. ಆಸ್ತಿ ಪಾಸ್ತಿ ಜೀವ ಕಳ್ಕೊಂಡು ನಮಗೆ ಸ್ವಾತಂತ್ರ್ಯ ತಂದು ಕೊಟ್ಟಿದ್ದಾರೆ. ನಾವು ಅದರ ಫಲವನ್ನು ಉಂಟಾ ಇದ್ದೀವಿ. ನಾವು ಅವ್ರ ಬಗ್ಗೆ ಎಷ್ಟು ಗೌರವದಿಂದ ಕಾಣಬೇಕು ಅವರನ್ನ. ಇದು ಇವತ್ತು ಚರ್ಚೆ ಆಗಬೇಕಾಗಿರ್ತಕ್ಕಂಥದ್ದು. ಅದಕ್ಕೆ ನಾವು ಇವತ್ತು ಸಾಂಕೇತಿಕವಾಗಿ ಈ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ನಾನು ನಾಗರಾಜು ಕೂಡ ಫೋನ್ ಮಾಡಿ ಹೇಳಿದೆ, ಬದ್ರಿ ಅಂತ ಸಿಪಿಐ ಎಂನ ಮುಖಂಡರು, ಹಿರಿಯ ಸಿಪಿಐಎಂ ನಾಯಕರು, ಅವ್ರಿಗೂ ಬರ್ರಿ ಅಂತ ಕರೆದೆ. ಅವರು ಪಾಪ ಬರ್ತೀನಿ ಅಂತ ಹೇಳಿ ಬಂದಿದ್ದಾರೆ, ನನಗೆ ಸಿಪಿಐನವರು ಸಿಕ್ಕಲಿಲ್ಲ. ಇದು ಇಡೀ ಸಮಾಜ ಇದನ್ನು ಖಂಡಿಸಬೇಕಾಗ್ತದೆ. ಪಕ್ಷ ಅಲ್ಲ ಇದು, ಕಾಂಗ್ರೆಸ್ ಪಕ್ಷ, ಕಮ್ಯುನಿಸ್ಟ್ ಪಕ್ಷ ಅಥವಾ ಜೆಡಿಎಸ್ ಪಕ್ಷ ಇನ್ಯಾವುದೋ ಪಕ್ಷ ಅಲ್ಲ. ವಿ ದಿ ಪೀಪಲ್ ಆಫ್ ಇಂಡಿಯಾ ಅಂತ ನಾವು ಹೇಳ್ಕೊಳ್ಳೋದು ಸಂವಿಧಾನದಲ್ಲಿ, ಮೊದಲನೇ ಸೆಂಟೆನ್ಸೇ ಅದು. ವಿ ದಿ ಪೀಪಲ್ ಆಫ್ ಇಂಡಿಯಾ, ಇಡೀ ಭಾರತ ಮಾತೆಯ ಮಕ್ಕಳು ಎಲ್ಲರೂ ಕೂಡ ಇದನ್ನು ಒಕ್ಕೋರ್ನಿಂದ ಖಂಡಿಸಬೇಕಾಗಿರ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ, ಕರ್ತವ್ಯ ಅಂತಕ್ಕಂಥ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ.